ಇವೆರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳು ನೋಡ್ಕೊಂಡು ಬಂದಿದ್ದೀರಿ, ಕುಮಾರಣ್ಣನ 20 ತಿಂಗಳ ಆಡಳಿತ ಕೂಡ ನೋಡಿದ್ದೀರಿ. ಯಾವ ರೀತಿ ತಮ್ಮ ಮಧ್ಯೆ ತಮ್ಮ ಮನೆಯ ಮಗನಾಗಿ ಕುಮಾರಣ್ಣವರು ತಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅಲ್ಲಿಂದಲ್ಲೇ ಪರಿಹಾರ ತಗೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟಂತ ಹಾಗೂ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆದಂತ ಮುಖ್ಯಮಂತ್ರಿ ಅವತ್ತು ಕುಮಾರಣ್ಣ. ಇವತ್ತು ನಾನು ಕೇಳೋದಿಷ್ಟೇ, ಇವೆರಡೂ ರಾಷ್ಟ್ರೀಯ ಪಕ್ಷಗಳನ್ನ ಕಂಡಿದ್ದೀರಿ, ಅವರ ನಡವಳಿಕೆಗಳನ್ನ ಕಂಡಿದ್ದೀರಿ, ಯಾವ ರೀತಿ ರೈತರನ್ನ ಅವರು ಕಡೆಗಣಿಸಿ ಬರೀ ದೊಡ್ಡ ದೊಡ್ಡ ಉದ್ಯಮಿಗಳ ಒಂದು ಬೆಂಬಲಕ್ಕೆ ನಿಂತಾರೆ ಅನ್ನೋದನ್ನ ತಾವೆಲ್ಲರೂ ನೋಡಿದ್ದೀರಿ. ಇವತ್ತು ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಅಂದಾನಿ ಅಣ್ಣ ಅವ್ರನ್ನ ಈ ಬಾರಿ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಣ್ಣ ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ದಯವಿಟ್ಟು ತಾವೆಲ್ಲ ವಿಷಯ ತಿಳಿದಿದ್ದೀರಿ. ದಯವಿಟ್ಟು ಇದ್ದಾರೆ ಕೆಲವತ್ತ ಮಹಿಳೆ ಪ್ರಾದೇಶಿಕ ಪಕ್ಷನ ಜೆಡಿಎಸ್ ನ ಕೈ ಬಿಡಬೇಡಿ. ಕುಮಾರಣ್ಣ ನಿಮ್ಮ ಕೈ ಯಾವತ್ತೂ ಬಿಡೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.